ಇವತ್ತು ಪ್ರಹ್ಲಾದ್ ಜೋಶಿ ಅವರನ್ನು ಮುಂದಿನ ಚುನಾವಣೆ ನಂತರ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ಆರ್ ಎಸ್ ಎಸ್ ನಲ್ಲಿ ಹುನ್ನಾರ ಪ್ರಾರಂಭ ಆಗಿದೆ. ರಾಜ್ಯದಲ್ಲಿ ಬ್ರಾಹ್ಮಣರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಆರ್ಎಸ್ಎಸ್ ತಂತ್ರ ರೂಪಿಸಿದೆ. ಇದು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಕುಮಾರಸ್ವಾಮಿ ಅವರ ಹೇಳಿಕೆ. ಅವರ ಈ ಒಂದು ಹೇಳಿಕೆ ಬಿಜೆಪಿಯನ್ನ ಈಗ ಇಕ್ಕಟ್ಟಿಗೆ ಸಿಲುಕಿಸಿದೆ. ಬಿಜೆಪಿಯ ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರ ಅಸಮಾಧಾನಕ್ಕೂ ಕೂಡ ಇದು ಕಾರಣವಾಗಿದೆ. ಲಿಂಗಾಯತ ಸಮುದಾಯದ ಮತಗಳೇ ನಮಗೆ ಬಲ ಎಂಬುದು ಬಿಜೆಪಿಯ ವಿಶ್ವಾಸ. ಈ ಮೊದಲು ಈ ಸಮುದಾಯದ ಬಿಎಸ್ ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ದು ಲಿಂಗಾಯತರ ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದು ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ರು. ಅಷ್ಟೇ ಅಲ್ಲದೆ ಯಡಿಯೂರಪ್ಪ ಅವರನ್ನ ಪಕ್ಷದಲ್ಲಿ ಕಡೆಗಣಿಸಲಾಗ್ತಿದೆ ಎಂಬ ವಿಚಾರವು ಸಮುದಾಯದ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಈಗ ಬ್ರಾಹ್ಮಣ ಸಿಎಂ ಅನ್ನೋ ವಿಚಾರ ಲಿಂಗಾಯತ ಸಮುದಾಯದ ಕಿಚ್ಚಿಗೆ ಮತ್ತಷ್ಟು ಬೆಂಕಿ ಹಚ್ಚಿದಂತಾಗಿದೆ ಎಂಬ ಚರ್ಚೆ ಶುರುವಾಗಿದೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯವನ್ನ ತಮ್ಮತ್ತ ಸೆಳೆಯಲು ಬಿಜೆಪಿ ನಾನಾ ರೀತಿಯ ತಂತ್ರಗಾರಿಕೆಗಳನ್ನು ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ಒಕ್ಕಲಿಗರ ಒಲವನ್ನ ಜೆಡಿಎಸ್ ನಲ್ಲಿಯೇ ಉಳಿಸಿಕೊಳ್ಳಬಹುದು ಎಂಬ ಲೆಕ್ಕಾಚಾರದಿಂದಲೂ ಕುಮಾರಸ್ವಾಮಿಯವರು ಈ ಹೇಳಿಕೆ ನೀಡಿದ್ದಾರೆ ಎಂದು ವಿಶ್ಲೇಷಿಸಲಾಗ್ತಿದ್ದು ಇದು ಬಿಜೆಪಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇತ್ತ ಎಚ್ಡಿಕೆ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ನಾಯಕರು ಬಿಜೆಪಿ ಯಾವತ್ತೂ ಜಾತಿ ಆಧಾರದ ಮೇಲೆ ರಾಜಕಾರಣ ಮಾಡಿಲ್ಲ ಎನ್ನುವ ಮೂಲಕ ಸೂಕ್ಷ್ಮವಾಗಿ ಈ ಬೆಳವಣಿಗೆಯನ್ನ ತಿಳಿಗೊಳಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಖಂಡಿತ ಇಲ್ಲ, ಹೇಳ್ತಾ ಇದೇನಲ್ಲ, ಇದ್ಯಾವುದು ನಮ್ಮಲ್ಲಿ ವರ್ಕ್ ಆಗಲ್ಲ. ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಜಾತೀತೀತವಾಗಿರುವಂಥದ್ದು, ಎಲ್ಲಾ ಜಾತಿ ಜನಾಂಗದವರು ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿಗರು. ಹಾಗಾಗಿ ಜಾತಿ ಮೀರಿ ನಮ್ಮ ಪಕ್ಷವನ್ನು ಬೆಂಬಲ ಮಾಡುವಂಥದ್ದಾಗುತ್ತೆ. ಇಂಥ ಪ್ರಯತ್ನಗಳು ಅವರು ಮಾಡಬಹುದು. ಈ ಏನೇ ಪ್ರಯತ್ನಗಳು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾಡುವಂತ ಪ್ರಯತ್ನಕ್ಕೆ ಏನೂ ಫಲ ಸಿಗಲ್ಲ. ಕರ್ನಾಟಕ ವಿಧಾನಸಭಾ ಚುನಾವಣೆ ಸಮೀಪದಲ್ಲಿದೆ. ಪ್ರಹ್ಲಾದ್ ಜೋಶಿ ಹೆಸರು ಮುನ್ನೆಲೆಗೆ ಬಂದಿರುವ ಕಾರಣ ಒಕ್ಕಲಿಗರು ಲಿಂಗಾಯತರು ವಲಸೆ ಹೋಗುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ಆತಂಕ ಬಿಜೆಪಿಯಲ್ಲಿ ಮರೆ ಮಾಡಿದೆ. ಅಲ್ಲದೆ ಬಿಜೆಪಿ ಸಾಂಪ್ರದಾಯಿಕ ಮತ ಚದರಿ ಹೋಗುವ ಭೀತಿಯೂ ಎದುರಾಗಿದೆ ಎಂಬ ವಿಶ್ಲೇಷಣೆಗಳು ಜೀವ ಪಡೆದುಕೊಳ್ತಿವೆ. ಇದರ ನಡುವೆ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಎನ್ನುವ ಹಾಗೆ ಎಚ್ಡಿಕೆ ಹೇಳಿಕೆ ಕಾಂಗ್ರೆಸ್ಗೂ ಅನುಕೂಲಕರ ವಾತಾವರಣ ಸೃಷ್ಟಿಸಲಿದ್ದು ಮುಂಬರುವ ಚುನಾವಣೆಯಲ್ಲಿ ಇದನ್ನೇ ಅಸ್ತ್ರವನ್ನಾಗಿಟ್ಟುಕೊಂಡು ಲಿಂಗಾಯತರ ಮತ ಪಡೆಯುವ ಸ್ಟ್ರಾಟಜಿಯನ್ನ ಶುರು ಮಾಡುವ ಸಾಧ್ಯತೆಯೂ ಇದೆ. ಒಟ್ಟಿನಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಬ್ರಾಹ್ಮಣ ಸಿಎಂ ಕಿಡಿ ಹೊತ್ತಿಸಿರುವ ಎಚ್ಡಿಕೆ ಹೇಳಿಕೆಯನ್ನ ಬಿಜೆಪಿ ಯಾವ ರೀತಿ ನಿಭಾಯಿಸಲಿದೆ, ಯಾವ ಪ್ರತಿತಂತ್ರ ರೂಪಿಸಲಿದೆ, ಕಾಂಗ್ರೆಸ್ ಜೆಡಿಎಸ್ ನ ಮುಂದಿನ ನಡೆಯೇನು ಅನ್ನೋದೇ ಕುತೂಹಲ.